ಜನ ಕೊಡೋದಕ್ಕೆ ನಾನೊಂದು ಎರಡು ಮಾತು ಬೇರೆ ಹೇಳಬೇಕು, ಬೇರೆ ಅಂದ್ರೆ ಅದೇ ಹೇಳ್ತೀನಿ. ಮರಾಠಿಯೊಳಗ ಒಂದು ಮಾತು ಹೇಳ, ಜೇಣೆ ಪರಮಾರ್ಥ ಓಳತಿಲ್ಲ ತೇಣೆ ಜನ್ಮ ಸಾರ್ಥಕ ಕೇಳ, ಏರ್ತೋ ಪಾಪಿ ಜನ್ಮ ಲಾಕ್ತೋಳ ಕ್ಷಯ ಪ್ರಾರ್ಥನೆ. ಬಹಳ ಚಂದ ಮಾತಾಡಿ ಮರಾಠಿ ಸಂತರು ಬಹಳ ಚಂದ ಹೇಳ. ಜೇಣೆ ಪರಮಾರ್ಥ ಓಳಕಿಲ್ಲ ತೇಣೆ ಜನ್ಮ ಸಾರ್ಥಕ ಕೇಳ, ಯಾರು ತನ್ನ ಜೀವನದಲ್ಲಿ ಸತ್ಯವನ್ನು ಪರಮಾತ್ಮನ ಅರ್ತಾರೆ ಅವರು ತಮ್ಮ ಜನ್ಮವನ್ನು ಸಾರ್ಥಕ ಮಾಡಿಕೊಂಡ್ರು. ಹಿಂಗೆ ಅವ್ರಂದ ನೀವು ಆಗಿಲ್ಲ, ನೀವೇನಂತೀರಿ, ಮದುವೆ ಮಾಡಿಕೊಂಡ, ಎರಡು ಮಕ್ಕಳು ಹಾರದ, ಮನೆ ಮೇಲೆ ಮಾಡೇ ಕಟ್ಟದ, ಮನೆ ಮುಂದೆ ಒಂದು ಕಳಿತಾನ ಹುಟ್ಟಬೇಕು ಹಿಂತ ಮಗ ಅಂತ ಶಿರ ಅಂತ ಹುಟ್ಟಬೇಕು ಹಿಂತ ಮಗ. ಆ ಗಾಡಿ ಹೆಂಗ ತಂದಾನ ಗೊತ್ತಿಲ್ಲ, ಯಾರು ತಲೆ ಮುರ್ತಂದಾನೋ ಯಾರು ಕಿಸಟ್ ಕಳ್ತಾನೋ ಗೊತ್ತಿಲ್ಲ, ನನಗೆ ಹುಟ್ಟಬೇಕು ಹೆಂತ ಮಗ ಹಡಿಬೇಕು ಹಿಂತ ಮಗ ಅಂತ. ಅವರು ಮಾತಾಡ ಹೇಳ್ತಾರೆ, ಜೇಣೆ ಪರಮಾರ್ಥ ಓಡಕಿಲ್ಲ ತೇಣೆ ಜನ್ಮ ಸಾರ್ಥಕ ಕೇಳ, ಯಾರು ಹುಟ್ಟಿದ ಮೇಲೆ ಪರಮಾತ್ಮನ ಕಂಡರ ಅರ್ತಾರೆ ಅವರು ಹುಟ್ಟದ್ದು ಸಾರ್ಥಕ ಆಯಿತು. ಏನತ್ತೋ ಪಾಪಿ ಜನ್ಮದ ಕುಲಕ್ಷಯ ಕಾರಣೆ, ದೇವರನ್ನು ಅರಿಯದೆ ಪರಮಾತ್ಮನನ್ನ ಕಾಣದೆ ಪರಮಾತ್ಮನ ಜ್ಞಾನ ಮಾಡಿಕೊಳ್ಳದೆ ಹುಟ್ಟಿದವರು ಎಲ್ಲರೂ ಪಾಪಿಗಳು. ನೋಡಿ ಯಾರು ಮಾತಾಡಲಿ, ಇವರು ಸತ್ಯಾರಾಮರು, ಅವ್ರ ಬಾಯಿಗೆ ಎಂತ ಶಬ್ದ ಬರ್ಬೇಕ? ಅದೇ ಕುಮಾರ ಈ ಕ್ವಚನ್ ಮೇಲೆ ಬರುಣಾರೇ ತುಂಬ ಮಾಣಸ ನೈಯೆ ಸಿದ್ಧಾರ್ಥ ತಮ್ಮ ಜನ್ಮದವರು ಈ ಕ್ವಚನ್ ಯಾರು ಮಾತಾಡಿಲ್ಲ, ಎಂದೂ ಮಾತಾಡಿಲ್ಲ, ಎಂದೂ ಬರೀನೇ ಅಂತಿದ್ರು. ಯಾರಿಗೆ ಕ್ವಚನ್ ಮಾತಾಡ, ಒಮ್ಮ ರಾಚಪ್ಪ ಏ ರಾಚ ಅಂದದ್ದಕ್ಕ ಹೋಗಿ ಅವ್ನು ಕೊಳಿ ಬಿದ್ದ್ರಂತ, ಯಾಕೆಪ್ಪ ಅಂದ ರಾಚಪ್ಪ, ನೀನ್ ಅಣ್ಣ ಅಂತ ಅಂದಿನ ಏನ್ ತಿಳ್ಕೊಂಡು ಏನೋ ಬರತ್ತ. ಇಂತಹ ಪರಮೇಶ್ವರನ ಅವತಾರ ಅವ್ರ ಬಾಯಿಗೆ ಕ್ವಚನ್ ಬಂದಿಲ್ಲ. ಪರಮ ತುಕಾರಾಮ ಪರಮ ಪಾಂಡುರಂಗನ ಪರಮ ಭಕ್ತನಾಗಿದ್ದು ಈ ಶಕ್ತಿ ಯಾಕಂತ ಅವನ ಬಾಯಾಗಿ ಇಟ್ಟು ಕಟ್ಟೋರ, ಏರತೋ ಪಾಪಿ ಜನ್ಮಲ ಕುಲಕ್ಷಯ ಕಾರಣ ಅಷ್ಟೆ. ಪರಮಾತ್ಮನ ಭಕ್ತಿ ಇಲ್ಲದವರು ಯಾರ ಮನೆಗೆ ಹುಡ್ತಾರೆ ಅವರು ವಂಶ ನಾಶ ಮಾಡಲಿಕ್ಕೆ ಹುಟ್ಟಿದಂತ ವ್ಯಕ್ತಿ ಅನ್ನೋದು. ನಾನಿನ್ನು ಕೇಳ್ತೀನಿ, ಗಿಡ ಕಡಿತಾರಲ್ಲ, ಕಡಿತಾರ ಗಿಡ ಫಂಗಿ ಎದರಲ್ಲಿ ಕಡಿತಾರೆ, ಏನ್ ಗಿಡ ಕಡಿದಿರಿ, ಏನ ಕೃತಿಗೆ ಕಡಿದಿರಿ, ಗಿಡ ಕಡಿದಿರಿ ಎದರಲ್ಲಿ. ಅಚ್ಛಾ ಆ ಕೊಳ್ಳ್ಯಾಗ ಕಾವು ಹಾಕದಿದ್ರ ಕಡಿತೀರೇನು ಗಿಡ ಕಡಿತೀರಿ, ಕಡಿದ ಕಾವ ಹಾಕಿಕೊಳ್ಳೋದು, ಆ ಕಾವು ಎಲ್ಲಿದ್ರು ಅದೇ ಬಿಡುತ್ತೆ, ಅದೇ ಗಿಡದ ತಗೊಂಡು ಕಾವು ಮಾಡಿ ಹ್ಯಾಂಗ್ ಪಡ್ಲಿ ಕಡಿತಾರ, ಅದೇ ಗಿಡದಾಗೆ ಹುಟ್ಟದ ಅದು ಯಾವುದು ಕಾಮ, ಅತ್ತೊಂಡು ಗಿಡ ಹೆಂಗ್ ಹಾಳು ಮಾಡ್ತದ, ಹಾಂಗು ನಿನ್ನ ವಂಶ ಹಾಳು ಮಾಡ್ಲಕ್ಕ ನೀವು ಕಾಮ ಅಷ್ಟೇ. ಸದ್ಗುರು ಭಕ್ತಿ ಪರಮಾತ್ಮನ ಭಕ್ತಿ ನಿನ್ನ ಇಲ್ಲದೆ ಹೋದಿ ಅಂದ್ರೆ ಏರತೋ ಪಾಪಿ ಜನ್ಮದ ಕುಲಕ್ಷಯ ಕಾರಣ. ಪುಣ್ಯ ಹತ್ತುವರೆ ನಮ್ಮ ಜೀವನದಲ್ಲಿ ಅದೇ ಇದೆ. ಇಫ್ ಎ ಮ್ಯಾನ್ ಡಜ್ ನಾಟ್ ಅಟೇನ್ ದ ಫುಲ್ ಅವೇರ್ನೆಸ್ ಆಫ್ ಗಾಡ್ ಜಸ್ಟ್ ನೋನ್ ಅಂಡ್ ಹಿಯರ್ ಗ್ರೇಟ್ ಟ್ರಾಜಿಡಿ ಇನ್ ಡೀಡ್ ಇನ್ ಹಿಸ್ ಲೈಫ್. ನೀನು ಮನುಷ್ಯನಾಗಿ ಹುಟ್ಟಿ ಸತ್ಯವನ್ನು ಅರಿಯಲಿಕ್ಕೆ ಪ್ರಯತ್ನ ಮಾಡದಿದ್ದರೆ ನಿನ್ನ ಜೀವನದಲ್ಲಿ ಇದೊಂದು ದುರ್ಘಟನೆ, ಗ್ರೇಟ್ ಟ್ರಾಜಿಡಿ ಇನ್ ಡೀಡ್ ಇನ್ ಯುವರ್ ಲೈಫ್. ದುರ್ಘಟನೆ ಅಂತ ಗೊತ್ತದ ನಿಮ್ಗೆ, ದುರ್ಘಟನೆ ಬೆಳಗಾವಕ್ಕೆ ಆಕ್ಸಿಡೆಂಟ್ ಆಗಿ ಸಾಯ್ಬೇಕಂತ ಹೋಗಿರ್ತೀರ, ಮೊಟೋ ಸಾಯ್ತ. ದುರ್ಘಟನೆ ಅಂದ್ರೆ ಏನದು ನಿನಗೂ ಗೊತ್ತಿಲ್ಲ, ಸಾಯವನಿಗೆ ಗೊತ್ತಿಲ್ಲ, ಅಟ್ಟೆ ಅಲ್ಲ ಸಾಯ್ಬೇಕಂತ ಅವನು ಹೋಗಿಲ್ಲ, ಪರಂತು ಸಾಯ್ತಾನೆ, ಇದಕ್ಕೆ ದುರ್ಘಟನೆ ಅಂತ. ನಾವೆಂದೂ ವಿಚಾರ ಮಾಡೇ ಇಲ್ಲ, ನಾವು ಸಾಯ್ಬೇಕಂತ ನಾವು ಹೋಗಿಲ್ಲ, ಸಾಯಕ ನಾ ಗಾಡಿ ತಗೊಂಡು ಹೋಗಿಲ್ಲ, ಪರಂತು ಸಾಯುವುದೇನದಲ್ಲ ಇದು ದುರ್ಘಟನೆ ಅದ. ಹಾಗೆ
ನೀನು ಮನುಷ್ಯನಾಗಿ ಹುಟ್ಟಿ ಪರಮಾತ್ಮ ಅರಿಯಲಿಕ್ಕೆ ಪ್ರಯತ್ನ ಮಾಡದೆ ಹೋದ್ರೆ ನಿನ್ನ ಜೀವನ್ ಇಟ್ ಇಸ್ ಗ್ರೇಟರ್ ಟ್ರಾಜಿಡಿ ಇನ್ ದಿಸ್ ಇನ್ ಯುವರ್ ಲೈಫ್. ನಿನ್ನ ಜೀವನದಲ್ಲಿ ಇದೊಂದು ಮಹಾನ್ ದುರ್ಘಟನೆ ಅಂತ ತಿಳ್ಕೊ. ದುರ್ಘಟನೆ ದಾರಿ ಹೆಣ ಎಲ್ಲೇ ಸಾಯ್ತ ನೋಡಿದೀರ ದಾರಿ ಹೆಣ ಆಗ್ತೀನಿ. ನಿನಗ್ಯಾರು ಹೊಗಳವರು ಸಿಗುವುದಿಲ್ಲ, ಸುಡವರು ಸಿಗುವುದಿಲ್ಲ. ಅದಕ್ಕೆ ಪರಮಾತ್ಮನ ಜೀವನದಲ್ಲಿ ನಾವು ಏನ್ ಮಾಡಬೇಕು ಅಂತ ಕೇಳಿದರೆ ವಿದಿನ್ ದ ಲೈಫ್ ಅಂತಾರು. ಜೀವನದ ಒಳಗೆ ಕಡಿಗೆ ಆ ಪರಮಾತ್ಮನನ್ನು ಅರಿಯದೆ ಹೋದಿ ಅಂತ ಕೇಳಿದರೆ ಲಾಂಡಾರ್ಧಾರ್ಧ ದಾನ ಪುಚ್ಛ ವಿಶಾನ ಗುಂಪಾಯಿ ಬಾಲು ಕೋಡಿಲ್ಲದ ಎರಡು ಕಾಲಿನ ಧನ ಅಂತ ಮಾನವ ಅವರು ನನಗೆ ಕರೆದಾರೆ. ಅದಕ್ಕೆ ಪುಣ್ಯಾತ್ಮರೆ ನಮ್ಮ ಜೀವನದಲ್ಲಿ ಪರಮಾತ್ಮನ ಅನುಭವ ಅನುಭೂತಿ ಅದು ಅತ್ಯಂತ ಅವಶ್ಯಕವಾಗಿರುವುದರಿಂದ ನಾವು ಅದಕ್ಕೆ ಸಾಯುವುದರ ಒಳಗೆ ಏನಂದ್ರೆ ಮುಪ್ಪೆಂದು ಪಳಿಯದ ಮುನ್ನ ಕಡಿಗೆ ಮಣ್ಣ ಹೋಗಿಕೊಂಡೋದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಪೂಜಿಸೋ ನಮ್ಮ ಉಡದ ಸಂಗಮ ದೇವ. ಎರಡು ಚಂದ ಹೇಳಿದ್ರು ನಿಮಗೆ ಎಷ್ಟು ನಿಮಗೆ ಅನುಕೂಲ ಮಾಡಿಕೊಟ್ರು. ನೆಲ ಕನ್ನೆಗೆ ತೆರೆಗೆಲ್ಲಕ್ಕೆ ಸೇರಿದ್ರೆ ಗೂಡ ಹೋಗೋದ ಮುನ್ನ ಮುಪ್ಪಿಂದು ಪಳಿಯದ ಮುನ್ನ ಹಲ್ಲು ಹೋಗದ ಮುನ್ನ ಬೆನ್ನು ಬಾಗಿ ಕಾಲು ಕೈ ಕೋಲು ಹಿಡಿದ ಮೆನ್ನ ಎಷ್ಟು 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 ಕೊಟ್ಟಾರಿ? ಯಾರೇ ಕೊಡ್ತಾರೆ ನಿಮಗೆ? ಗವರ್ಮೆಂಟ್ ನೀವು ಸಾಲ ಮಾಡಿದ್ರೆ ಒಂದು ಎರಡು ಚಾನ್ಸ್ ಕೊಡ್ತಾರೆ, ಮುಂದೆ ನೀವು ಹೊಲ ಮಾಡ್ಕೋತಾರ ಮಾಡ್ಕೊಂಡಿಲ್ಲ. ದೇವರ ಹಣ್ಣು ಮಾಡಿದ ಎಷ್ಟು ದಯ ಅಂತದನ, ನಿನಗೆ 50 ವರ್ಷ ಕೊಟ್ಟನ ಚಾನ್ಸ್. ಅಷ್ಟೊಳಗಿವ ನೆರೆ ಕೆಣ್ಣೆಗೆ ತೆರೆಗೆಲ್ಲಕ್ಕೆ ಶರೀರ ಗೋಡು ಹೋಗದ ಮುನ್ನ ಹೋದಿಲ್ಲ. ಸರ್ಕಾರ ಮಾಡಿದ್ರೆ ಒಂದ್ಸಲ ಎರಡು ಸಲ ನೋಟಿಸ್ ಕಳಿಸ್ತದ್ರಿ, ಕಳಿಸ್ತದ. ಕಣ್ಣಿಗೆ ಚಸ್ಮಾ ಬಂದು ಅಂದ್ರೆ ನೋಟಿಸ್ ಬಂದ ಅಂತ ತಿಳ್ಕೋರಿ. ಗಡಬಡದಾದ ಅಂದ್ರೆ ನೋಟಿಸ್ ಬಂದ ಅಂತ ತಿಳ್ಕೋರಿ. ಅದು ಯಾಕೆ ಮಾಡ ನಾವು ಪರಮಾತ್ಮ ಇವೆಲ್ಲ ನೋಟಿಸ್ ಅದ ಬಿ ಅವೇ ಎಚ್ಚರ ಅದು ಎಚ್ಚರ. ಪರಂತು ಇವು ಯಾವಕ್ಕೂ ಕೂಡ ನಾವು ಮನಸ್ಸೇ ಕೊಡದಿದ್ದರೆ ಪೊಲೀಸ್ ಬಂದ ಹೆಂಗ್ ಒದ್ದು ಹರಿ ಹಾಕ್ತಾನೆ, ಕರ್ಕೊಂಡು ಹೋಗ್ತಾನೆ, ಜಪ್ತಿ ಮಾಡ್ತಾನೆ. ಆ ಪರಿಸ್ಥಿತಿಗೆ ಬುದ್ಧಿವಂತ ಬರುವ ಆ ಪರಿಸ್ಥಿತಿ ಬರುವ. ಅದಕ್ಕೆ ಅಂದ್ರೆ ಅವರು ಏರತವು ಪಾಪಿ ಜನ್ಮರ ಕುಲಕ್ಷಯ. ಅದಕ್ಕೆ ಮಹತ್ವರು ಬಹಳ ಚಂದ ಇನ್ನೊಂದು ಕಡೆ ಹೇಳ್ತಾರೆ, ಅತಾತರಿ ಊಹಳಿ ಡೋಳೆ ಜರಿ ಅಧ್ಯಾಪಿನ ಕಡೆ ಮಾತೇಚಿಯ ಕೋಳೆ ದಡ ಆಲ ಪೊಟಾಸಿ. ಸ್ವಲ್ಪ ನೀವು ಮರಾಠಿ ದಂಡಿಗೆ ಅಂತ ಹೇಳಕತ್ತೆ, ಮರಾಠಿ ಮಂದಿದ್ದೀರ ಏನಂತಾರು? ಅತಾತರಿ ಉಗಡಿ ಡೋಳೆ. ಈ ಹೊಸೆ ಇಲ್ಲಿ ಕುಂತವರೆಲ್ಲ 40 ಮೇಲೆ ಇರಬೇಕು ಅಂತ ಅಂತೀನಿ ನಾನು. 40 ವರ್ಷ 4 ವರ್ಷ ಮೇಲೆ ಇರಬೇಕು ಇರ ಅತಾತರಿ ಈಗರೆ ಅಂತಾರು. ಕಣ ತೆರೆಯೋ ಕಣ ತೆರಿ ಕೈ ಗಾಟ್ ಗಾಡಲ್ಲಿ ಉಂಟು ದಿಶವನ್ನು ಕೊಟ್ಟು ನಾನು ಯಾಕೆ ಪರಮಾತ್ಮ ಈ ಮಾನವ ದೇಹವನ್ನು ಕೊಟ್ಟ ಅಂತ ಈಗಲೇ ಕಣ್ಣು ತೆರಿ ಕಣ್ಣು ತೆರಿ. ಜರಿ ಅಧ್ಯಾಪಿನ ಕಳೆ ನಿನಗೆ ಇಷ್ಟು ವಯಸ್ಸಾದರೂ ನಿನಗೆ ಇನ್ನೂ ಬುದ್ಧಿ